ಬೆಳಗಾವಿ ತಾಲೂಕಿನ ವೈದ್ಯರಾದ ಡಾಕ್ಟರ್ ಜಗದೀಶ ಬಿ ಮಿರಜಕರ್ ಅವರು ಯೋಗಶಾಸ್ತ್ರದಲ್ಲಿ ಪಿಎಚ್ಡಿ ಪದವಿ ಪೂರೈಸಿದ ಹಿನ್ನೆಲೆಯಲ್ಲಿ ನಾಮದೇವ ಹರಿಮಂದಿರ ಕಾರ್ಯಾಲಯದಲ್ಲಿ ಇಂದು ಡಾಕ್ಟರ್ ಮಿರಜಕರ ಹಿತೈಷಿಗಳು ಹಾಗೂ ಗೆಳೆಯರ ಬಳಗದಿಂದ ಅಭಿನಂದನಾ ಸಮಾರಂಭ ನಡೆಯಿತು. ಈ ವೇಳೆ ಪರಮ ಪೂಜ್ಯರಿಂದ ಹಾಗೂ ಸಭೆಯಲ್ಲಿ ಸೇರಿರುವ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಶಹಜಹಾನ ಡೊಂಗರಗಾನ್ವ ಅವರು, ಭಾರತ ದೇಶ ವಿಶೇಷವಾದ ಸಂಸ್ಕೃತಿ ಹಾಗೂ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶವಾಗಿದ್ದು ನಮ್ಮ ದೇಶದ ಸಂಸ್ಕೃತಿಯ ಭಾಗವೇ ಯೋಗ. ಯೋಗ ಸಾಧನೆಯಿಂದ ಮಾನವನ ಶರೀರದಲ್ಲಿ ಅದ್ಭುತ ಶಕ್ತಿಯನ್ನು ವೃದ್ಧಿಸುತ್ತದೆ. ಯೋಗ ಮಾಡುವುದರಿಂದ ಅನೇಕ ರೋಗಗಳಿಂದ ಮುಕ್ತಿ ಸಿಗುತ್ತದೆ. ಇಂತಹ ವಿಷಯದ ಮೇಲೆ ಪಿಎಚ್ಡಿ ಮಾಡಿರುವ ಡಾಕ್ಟರ್ ಜಗದೀಶ ಮಿರಜಕರ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ದೇಶ ಅನೇಕ ಕ್ಷೇತ್ರಗಳಲ್ಲಿ ಜಗತ್ತಿನಲ್ಲಿಯೇ ಮುಂಚೂಣಿಯಲ್ಲಿ ಇದ್ದು ಸ್ವತಂತ್ರ ಭಾರತಕ್ಕೆ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಉತ್ತಮ ಸಂವಿಧಾನವನ್ನು ನೀಡುವ ಮೂಲಕ ಭದ್ರ ಬುನಾದಿಯನ್ನು ಹಾಕಿದರು. ಸಂವಿಧಾನ ಒಂದು ಸರ್ವಶ್ರೇಷ್ಠ ಗ್ರಂಥವೆಂದು ನಾನು ನಂಬಿದ್ದೇನೆ. ಸಂವಿಧಾನದ ಅಡಿಯಲ್ಲಿಯೇ ನಾವು ಈಗ ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆಯುತ್ತಿದ್ದೇವೆ. ಸಂವಿಧಾನದ ಅಡಿಯಲ್ಲಿಯೇ ಡಾಕ್ಟರ್ ಜಗದೀಶ ಮಿರಜಕರ್ ಅವರು ಎಲ್ಲರಿಗೂ ಒಂದು ಒಳ್ಳೆ ಸೇವೆಯನ್ನು ನೀಡಲಿ ಹಾಗೂ ಇನ್ನೂ ಹೆಚ್ಚಿನ ಉತ್ತಂಗಕ್ಕೆ ಬೆಳೆಯಲಿ ಎಂದು ಆಶಿಸುತ್ತೇನೆ ಹೇಳಿದರು. ನಮ್ಮ ಮಾನಸಿಕ ಒತ್ತಡಗಳಿಂದಾಗಲಿ ನಮ್ಮ ಆಹಾರದಲ್ಲಿ ಶುದ್ಧತೆ ಇಲ್ಲ, ಬದಲಿನಂತ ಆಹಾರ ನಮಗೆ ಇವತ್ತು ಸಿಗುವುದಿಲ್ಲ. ಇದರಿಂದಾಗಿ ಬಹಳ ರೋಗಗಳು ಸಹಿತ ನಮ್ಮಲ್ಲಿ ಅವಶ್ಯಕ. ಈ ಹಿನ್ನೆಲೆಯಲ್ಲಿ ಈ ಒಂದು ಯೋಗ ಅನ್ನುವಂಥದ್ದು ನಮ್ಮ ರಾಮದೇವರು ಅವರು ಬಹಳ ನಮಗೆ ಈ ಯೋಗದ ಬಗ್ಗೆ ವಿಶೇಷವಾದ ಪರಿಚಯ ಮಾಡಿಕೊಟ್ಟು ಇಡೀ ಭಾರತ ದೇಶದಲ್ಲಿ. ಸೊ ಈಗ ಆ ಒಂದು ಕ್ಷೇತ್ರದಲ್ಲಿ ನಮ್ಮ ಜಗದೀಶ್ ಏನೋ ಒಂದು ಸಾಧನೆ ಮಾಡಿ ಪಿ ಎಚ್ ಡಿ ಕೊಡಿದಾಗ ನಾನು ಅಭಿನಂದ ತಾಲೂಕಿನ ಮತ್ತು ಎಲ್ಲ ನಾಡಿನ ಜನತೆಯ ಪರವಾಗಿ ಅವರಿಗೆ ಅನುಕೂಲಕ್ಕೆ ಇದು ಸಾಧನೆ ಸಾಧಲ್ಲ. ಅವರು ನಮ್ಮ ನಗರ ಮಂದಿರದಲ್ಲಿ ನಡೆದಿದ್ದಾರೆ ಅಂತಂದ್ರೆ ಪಿ ಎಚ್ ಡಿ ಪಡೆಯುವಂಥದ್ದು ಯಾವುದೋ ಒಂದು ವಿಷಯದ ಮೇಲೆ ಸಾಧನೆ ಸಾಧಲ್ಲ. ವಿಶೇಷವಾಗಿ ಯೋಗದಲ್ಲಿ ಏನೋ ಒಂದು ಸಾಧನೆ ಮಾಡಿದಾರ, ಇದು ಅತ್ಯಂತ ಮತ್ತೊಂದು ಮತ್ತಷ್ಟು ಮಹತ್ವ ಪಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ದೇವರು ಇನ್ನೂ ಬಹಳಷ್ಟು ಶಕ್ತಿ ಕೊಡಲಿ, ನಮ್ಮಿಂದ ಎಲ್ಲ ಪ್ರೀತಿ ವಿಶ್ವಾಸ ಪ್ರೇಮಿ ಅವರಿಗೆ ಇದೇ ರೀತಿ ಇದೆ ಅಂತ ಹೇಳುವಂಥ ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ದೇಶ ಭಾರತ ದೇಶ. ಈ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವಿರುವಂಥ ದೇಶ ಅಂದರೆ ಭಾರತ ಜಗತ್ತು. ಈ ದೇಶ ಇವತ್ತು ಈ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿ ಅದ. ಇವತ್ತು ನಾವು ಐದನೇ ಸ್ಥಾನದಲ್ಲಿ ಈ ಜಗತ್ತಿನಲ್ಲಿ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗ ನಾವು ಎಲ್ಲಿದ್ದೀವಿ ಆಗ್ಬೋದಾಗಿ ನಮ್ಮಲ್ಲಿ ಊಟ ಸಿಗ್ತಿರಲಿಲ್ಲ. ನಾವು ಅಮೇರಿಕಾದಿಂದ ಬೇರೆ ಪರಿಶ್ರಮ ಜನರಿಗೆ ಹೆಚ್ಚುವಂಥ ಪರಿಸ್ಥಿತಿ ಅವಾಗಿತ್ತು. ಆದರೆ ಇವತ್ತು ದೇಶ ಮುಂದುವರೆದಿದೆ, ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರೆದಿದೆ. ಇದಕ್ಕೆ ಏನು ಕಾರಣ ಅಂತಂದ್ರೆ ನಮ್ಮಲ್ಲಿರುವಂಥ ಸಂಸ್ಕೃತಿ ವೈವಿಧ್ಯತೆಯಲ್ಲಿರುವಂಥ ಏಕತೆ, ನಮ್ಮಲ್ಲಿರುವಂಥ ಸಹೋದರತ್ವ. ನಮ್ಮ ದೇಶ ಸ್ವತಂತ್ರ ಆದಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಭದ್ರ ಬಲಾಲಯನ ಹಾಕಿಕೊಟ್ಟರು, ನಮ್ಮ ಸಂವಿಧಾನ. ನಾನು ಯಾಕೆ ಮಾತು ಹೇಳಿಕ್ಕೆ ಬಯಸ್ತೀನಿ, ಈ ಸಂವಿಧಾನ ಅಂತಂದ್ರೆ ನಮ್ಗೆ ಎಲ್ಲಕ್ಕಿಂತ ಶ್ರೇಷ್ಠ ಗ್ರಂಥ ಅಂತ ನಾವು ತಿಳ್ಕೊಂಡು ಸಂವಿಧಾನ ಕಾಲಾಗ ನಮ್ಮಲ್ಲಿ ಸಮಾನತೆ ಅನ್ನುವಂಥದ್ದು ಎಲ್ಲಕ್ಕಿಂತ ದೊಡ್ಡದು. ಸಮಾನತೆ ಅನ್ನುವಂಥದ್ದನ್ನ ಸಹೋದರ ನಮ್ಮ ಸೊಲ್ಲರು ಆಗಿನ ಕಾಲದಲ್ಲಿ ಕ್ರಾಂತಿ ಮಾಡಿದ್ರು ಸಮಾನತೆ ಸಲ್ಲ. ಸಮಾನತೆಯಲ್ಲಿ ಸಹೋದರತ್ವ ಇರ್ತದೆ. ಎಲ್ಲ ದಲಿತ ಬಾಂಧವರು ಇವತ್ತು ನಾನು ಹೇಳಿಕ್ಕೆ ಬರ್ತೀನಿ, ನನ್ನ ಸಹೋದರರು ಅಂತೇಳಿ ನಾನು ಮಾನಸಿಕವಾಗಿ ಆರಂಭದಿಂದಲೂ ಪ್ರತಿಪಾದಿಸುವಂತ ಬಂದಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರಲಿ ಅಂದ್ಕೊಂಡ ನನ್ನ ಬಸವಣ್ಣ ತತ್ವ ಸಿದ್ಧಾಂತ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ದೇಶದ ಹಿತಕ್ಕಾಗಿ ಈ ದೇಶದ ನಾಡಿನ ಹಿತಕ್ಕಾಗಿ ನಮ್ಮ ಕರ್ತವ್ಯಗಳನ್ನು ನಾವು ಅರ್ಥ ಮಾಡಿಕೊಂಡು ಈ ದೇಶವನ್ನ ಈ ದೇಶ ನಮ್ಮ ಎಲ್ಲಕ್ಕಿಂತ ನಮ್ಮ ಭಾಷೆಗಿಂತ ನಮ್ಮ ಜಾತಿಗಿಂತ ನಮ್ಮ ದೇಶ ನಮ್ಮ ಧರ್ಮಕ್ಕಿಂತ ಅದುವೇ ನಮಗೆ ಶ್ರೇಷ್ಠವಾಗಿರುವಂಥದ್ದು. ನಮ್ಮ ದೇಶ ಸುರಕ್ಷಿತವಾಗಿದೆ, ನಾವೆಲ್ಲ ಸುರಕ್ಷಿತವಾಗಿದ್ದೀವಿ ಅಂತೇಳಿ. ನಂತರ ರಾಯಭಾಗ ಮಾಜಿ ಶಾಸಕ ಬಿಸಿ ಸರಿಕರ, ಡಾಕ್ಟರ್ ಪಿಪಿ ಮಿರಜಕರ, ಡಾಕ್ಟರ್ ರವಿ ಪಾಂಗಿ ಹಾಗೂ ಎಸ್ಕೆ ಹೊಳೆಪ್ಪನವರ ಮಾತನಾಡಿದರು. ತದನಂತರ ಶೆಟ್ಟರ್ ಮಠದ ಮನೀಪ್ರ ಮರುಳಸಿದ್ಧ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಡಾಕ್ಟರ್ ಜಗದೀಶ ಮಿರಜಕರ ಅವರು ತಾವು ನಡೆದು ಬಂದ ದಾರಿ ಹೇಗಿತ್ತು ಎಂಬುದನ್ನು ವಿಸ್ತಾರವಾಗಿ ತಿಳಿಸಿ ವಂದನಾರ್ಪಣೆ ಹೇಳಿದರು. ಮುಖ್ಯ ಕೇಂದ್ರ ಜಗದೀಶ್ ಮಿರಜಕರ್ ಅವರಿಗೆ ಚಪಾಲ
ಆಗಿದೆ.